ನಮಸ್ಕಾರ ಸ್ನೇಹಿತರೆ, ನಮ್ಮಲ್ಲಿ ನಿಮ್ಮಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿರುತ್ತವೆ. ಕುಂಕುಮವನ್ನ ಯಾವ ಬೆರಳಿನಿಂದ ಹಚ್ಚಿಕೊಳ್ಳಬೇಕು ಎಂಬುದು ನಮ್ಮಲ್ಲಿ ನಿಮ್ಮಲ್ಲಿ ಇರುವಂತಹ ಕೆಲವೊಂದಿಷ್ಟು ಗೊಂದಲಗಳು. ನಮ್ಮ ಸನಾತನಿಯಲ್ಲಿ ಕುಂಕುಮವನ್ನ ಹಣೆಗೆ ಇಟ್ಟುಕೊಳ್ಳುವುದು ನಮ್ಮ ಸಂಪ್ರದಾಯವಾಗಿದೆ. ಮಹಿಳೆಯರು ತನ್ನ ಗಂಡನ ಕ್ಷೇಮಕ್ಕಾಗಿ, ಹಣದ ಸೌಭಾಗ್ಯಕ್ಕಾಗಿ ಕುಂಕುಮವನ್ನ ಹಚ್ಚುತ್ತಾರೆ. ಇನ್ನು ಸಾಮಾನ್ಯವಾಗಿ ಭಕ್ತರು ಪೂಜೆಯನ್ನು ಆಚರಿಸುತ್ತಾರೆ ಹಾಗೂ ತಪ್ಪದೆ ಹಣೆಗೆ ಕುಂಕುಮವನ್ನು ಹಚ್ಚುತ್ತಾರೆ. ಇನ್ನು ನಮ್ಮ ಧರ್ಮದಲ್ಲಿ ದೇವರಿಗೆ ಕುಂಕುಮವನ್ನು ಮತ್ತು ಅರಿಶಿಣದ ಅರ್ಚನೆಯನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಇದು ನಮಗೂ ನಿಮಗೂ ತಿಳಿದಿರುವಂತಹ ಸಂಗತಿ. ಇನ್ನು ಶಿವಭಕ್ತರು ವಿಭೂತಿಯನ್ನು ಧರಿಸಿದರೆ ಕೆಲ ಭಕ್ತರು ನಾಮಗಳನ್ನು ಧರಿಸುತ್ತಾರೆ. ಸಾಮಾನ್ಯವಾಗಿ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಹಚ್ಚುತ್ತಾರೆ. ಅದು ನಿಮಗೂ ನಮಗೂ ಗೊತ್ತು. ಆದರೆ ಯಾವ ಬೆರಳಿನಿಂದ ತಿಲಕವನ್ನು ಇಟ್ಟುಕೊಂಡರೆ ಏನು ಫಲಿತಾಂಶ ಸಿಗುತ್ತದೆ ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಎಸ್ ಸ್ನೇಹಿತರೆ, ಮೊದಲನೆಯದಾಗಿ ಹಿಂದೂ ಶಾಸ್ತ್ರದ ಪ್ರಕಾರ ಮಧ್ಯದ ಬೆರಳು ಇದು ಶನಿಗ್ರಹದ ಸ್ಥಾನವಾಗಿದೆ. ಈ ಗ್ರಹ ನಮಗೆ ದೀರ್ಘ ಯಶಸ್ಸನ್ನು ಕೊಡುತ್ತದೆ. ಮಧ್ಯದ ಬೆರಳಿನಿಂದ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ನಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ಹಾಗಾಗಿ ಮಧ್ಯದ ಬೆರಳಿನಿಂದ ಕುಂಕುಮವನ್ನು ಇಟ್ಟುಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತೆ. ಇದರಿಂದ ಶನಿಗ್ರಹದ ದೋಷ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುತ್ತದೆ. ಇದರಿಂದ ಶನಿ ಸಂತುಷ್ಟನಾಗುತ್ತಾನೆ. ಹಾಗಾಗಿ ಮಧ್ಯದ ಬೆರಳಿನಿಂದ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ. ಇನ್ನು ಎರಡನೆಯದಾಗಿ ಉಂಗುರದ ಬೆರಳು. ಉಂಗುರದ ಬೆರಳಿನಲ್ಲಿ ಕುಂಕುಮವನ್ನು ಧರಿಸಿದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಯಾಕೆಂದರೆ ಆ ಬೆರಳಿನ ಸ್ಥಾನ ಸೂರ್ಯನದ್ದು. ಅವನು ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತಾನೆ. ಆದ ಕಾರಣ ಆ ಬೆರಳಿನಿಂದ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಮನಸ್ಸು ನೆಮ್ಮದಿಯಾಗಿ ಪ್ರಶಾಂತವಾಗಿರುತ್ತದೆ. ಇದರಿಂದ ಸೂರ್ಯನ ಶಕ್ತಿ ನಮ್ಮ ದೇಹಕ್ಕೆ ಲಭಿಸುತ್ತದೆ. ಈ ರೀತಿ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಮನುಷ್ಯ ಬುದ್ಧಿವಂತನಾಗುತ್ತಾನೆ ಎನ್ನುವುದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮೂರನೆಯದಾಗಿ ಹೆಬ್ಬೆರಳು. ಹೆಬ್ಬೆರಳಿನಿಂದ ಕುಂಕುಮವನ್ನು ಹಚ್ಚಿಕೊಳ್ಳುವುದು ದೈಹಿಕ ದೃಢತೆಯನ್ನು ಹೆಚ್ಚಿಸುತ್ತದೆ. ಯಾಕೆಂದರೆ ಈ ಬೆರಳಿನ ಸ್ಥಾನ ಶುಕ್ರನದ್ದು. ಅವನು ನಿಮಗೆ ಬೆಟ್ಟದಷ್ಟು ಶಕ್ತಿಯನ್ನು ಕೊಡುತ್ತಾನೆ ಹಾಗೂ ನಿಮಗೆ ಉತ್ತಮವಾದ ಆರೋಗ್ಯವನ್ನು ಕರುಣಿಸುತ್ತಾನೆ. ಹಾಗಾಗಿ ಹೆಬ್ಬೆರಳಿನಿಂದ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ನೀವು ದೈಹಿಕವಾಗಿ ದೃಢತೆಯನ್ನು ಪಡೆಯುತ್ತೀರಾ. ಇನ್ನು ಕೊನೆಯದಾಗಿ ತೋರು ಬೆರಳು. ತೋರು ಬೆರಳಿನಿಂದ ಕುಂಕುಮವನ್ನು ಧರಿಸಿದರೆ ಮೋಕ್ಷ ಪ್ರಾಪ್ತಿ ಎಂದು ಹೇಳಲಾಗುತ್ತೆ. ತೋಳು ಬೆರಳಿನಲ್ಲಿ ಗುರು ಹಾಗೂ ಬ್ರಹ್ಮಜ್ಞಾನವನ್ನು ನೀಡುತ್ತಾನೆ ಮತ್ತು ನಿಮಗೆ ಮೋಕ್ಷವನ್ನು ನೀಡುತ್ತಾನೆ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಕಷ್ಟಕರದ ಸಮಸ್ಯೆಗಳನ್ನು ಸಹ ಪರಿಹಾರವನ್ನು ನೀಡುತ್ತಾನೆ. ಹಾಗಾಗಿ ಕುಂಕುಮವನ್ನು ಈ ರೀತಿಯಾಗಿ ಹಚ್ಚಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ. ನಮ್ಮ ಹಿರಿಯರು ಕುಂಕುಮವನ್ನು ಧರಿಸಲು ಹೇಳುತ್ತಿದ್ದದ್ದು ನಮ್ಮ ಶ್ರೇಯೋಭಿವೃದ್ಧಿಗಾಗಿ. ಮೇಲೆ ತಿಳಿಸಿದಂತೆ ಕುಂಕುಮವನ್ನು ತೋರು ಬೆರಳು, ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ಅದರ ಹಿಂದೆ ಇರುವಂತಹ ಮರ್ಮಗಳಾಗಿವೆ. ಆದರೆ ನಾವು ನೀವು ಅದನ್ನು ಅಸಡ್ಡೆ ಮಾಡುತ್ತೇವೆ. ನಮ್ಮ ಸನಾತನದಲ್ಲಿ ಪ್ರತಿಯೊಂದು ಆಚಾರ ವಿಚಾರಕ್ಕೂ ಅದರದ್ದೆಯಾದ ಸ್ಥಾನಮಾನಗಳನ್ನು ನೀಡಲಾಗಿದೆ. ಆದರೆ ನಾವು ಅದರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯನ್ನು ತೋರಿರುವುದಿಲ್ಲ ಅಷ್ಟೇ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.